ರಾಜ್ಯದಲ್ಲಿ ಅಮೂಲ್ ರಾಜಕೀಯ ಶುರುವಾಗಿದೆ ನಂದಿನಿಯನ್ನ ಸೈಡ್ಲೈನ್ ಮಾಡಿ ರಾಜ್ಯದಲ್ಲಿ ಅಮೂಲ್ ಹಿಂಬಾಗಿಲಿನಿಂದ ನುಗ್ಗುತ್ತಾ ಇದೆ ಅಮೂಲ್ ಗೆ ಮಣೆ ಹಾಕಲು ಕೆಎಂಎಫ್ ವಿರುದ್ಧ ಕೇಂದ್ರ ಮತ್ತು ರಾಜ್ಯ ಬಿಜೆಪಿ ಸರ್ಕಾರ ಸಂಚು ರೂಪಿಸುತ್ತಿದೆ ಎಂಬ ಆರೋಪ ಕೇಳಿ ಬರ್ತಾ ಇದೆ ಇದರಿಂದ ಡಬಲ್ ಇಂಜಿನ್ ಸರ್ಕಾರದ ವಿರುದ್ಧ ಎಚ್ಡಿ ಕುಮಾರಸ್ವಾಮಿ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸಂಚು ಬಂದು ಅಮೂಲ್ ಜತೆ ನಂದಿನಿ ವಿಲೀನ ಶಾ ಹೇಳಿಕೆ ಸಂಚು 2 ಮೊಸರಿನ ಮೇಲೆ ಹಿಂದಿಯ ದಹಿಪದ ಮುದ್ರಣ ಸಂಚು 3 ಅಮೂಲ್ ಹಿಂಬಾಗಿಲ ಮೂಲಕ ಒಳನುಗ್ಗುತ್ತಿದೆ ಡಬಲ್ ಇಂಜಿನ್ ಸರ್ಕಾರದ ವಿರುದ್ಧ ದಳಪತಿ ಆಕ್ರೋಶ ಚುನಾವಣೆ ಹೊತ್ತಲ್ಲೇ ರಾಜ್ಯದಲ್ಲಿ ಹೊಸದೊಂದು ವಿವಾದ ತಲೆಯೆತ್ತಿದೆ अमूल के मणे हाकलो केएमएफ विरुद्ध केंद्र मत्तु राज्य बीजेपी सरकार संचु रूपिसुत्तिदे एंब आरोप केळि बरुत्तिदे संबंध माजी मुख्यमंत्री एच्डी कुमारस्वामी अवरु सिडिदिद्दारे सरणी ट्वीट माडोदर मूलक बीजेपी सरकार संचन्न बट बयलु माडिदारे कन्नडिगर जीवनाडी नंदिनियन्न मुगिसलु सरकार मूरु संचु रूपिसिदे अंत ವಾಗ್ದಾಳಿ ನಡೆಸಿ ಎಚ್ಡಿಕೆ ಟ್ವೀಟ್ ಮಾಡಿದ್ದಾರೆ ರಾಜ್ಯಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಬಂದಂತಹ ಸಂದರ್ಭದಲ್ಲಿ ಅಮೂಲ್ ಜತೆ ನಂದಿನಿ ವಿಲೀನ ಹೇಳಿಕೆ ಇದು ನಂದಿನಿ ಮುಗಿಸುವ ಮೊದಲ ಸಂಚು ಮೊಸರಿನ ಮೇಲೆ ಹಿಂದಿಯ ದಹಿಪದ ಮುದ್ರಣ ಇದು ಎರಡನೇ ಸಂಚು ಅಂತ ಕುಮಾರಸ್ವಾಮಿ ಅವರು ಹರಿಹಾಯ್ದಿದ್ದಾರೆ ಕನ್ನಡಿಗರ ತೀವ್ರ ವಿರೋಧದಿಂದ ಎರಡು ಸಂಚು ವಿಫಲವಾಗಿ ಮೂರನೇ ಸಂಚು ಸಫಲಗೊಳಿಸಲು ಅಮೂಲ್ ಮೂಲಕ ಕೇಂದ್ರ ಸರ್ಕಾರ ಹೊರಟಿದೆ ತನ್ನ ಏಕೈಕ ಪ್ರತಿಸ್ಪರ್ಧಿ ನಂದಿನಿಗೆ ಕರ್ನಾಟಕದಲ್ಲೇ ಅಡ್ಡಿ ಮಾಡಬೇಕು ಅನ್ನೋದು ಅಮೂಲ್ ದುರಾಲೋಚನೆ ಒಂದು ದೇಶ ಒಂದು ಅಮೂಲ್ ಒಂದೇ ಹಾಲು ಒಂದೇ ಗುಜರಾತ್ ಅನ್ನೋದು ಕೇಂದ್ರ ಸರ್ಕಾರದ ಅಧಿಕೃತ ನೀತಿಯಂತಿದೆ ಅದಕ್ಕೆ ಅಮೂಲ್ ಗೆ ಒತ್ತಾಸೆಯಾಗಿ ನಿಂತು ಕೆಎಂಎಫ್ ಕತ್ತು ಹಿಚುಕುತ್ತಿದೆ ಅಂತ ಹೆಚ್ಡಿಕೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸಹಕಾರಿ ಕ್ಷೇತ್ರದ ಪ್ರಸಿದ್ಧ ಸೋದರ ಸಂಸ್ಥೆಗಳ ನಡುವೆ ಅನಾರೋಗ್ಯಕರ ಪೈಪೋಟಿ ಯಾರಿಗೂ ಹಿತವಲ್ಲ ಕೆಎಂಎಫ್ ರಾಜ್ಯದ ಸಾವಿರಾರು ಗ್ರಾಮಗಳ ಸಹಕಾರ ಸಂಘಗಳ ಮೂಲಕ ರೈತರಿಂದಲೇ ಹಾಲನ್ನು ನೇರವಾಗಿ ಖರೀದಿಸುತ್ತದೆ ಬಿಜೆಪಿ ಡಬಲ್ ಇಂಜಿನ್ ಸರ್ಕಾರ ನಮ್ಮ ರಾಜ್ಯದ ಹಾಲು ಉತ್ಪಾದಕರನ್ನ ಬೀದಿಗೆ ತಳ್ಳಿ ಗುಜರಾತಿಗಳ ಗುಲಾಮರನ್ನಾಗಿ ಮಾಡುವ ಹುನ್ನಾರ ನಡೆಸಿರೋದು ಸ್ಪಷ್ಟ ಅಂತ ಟ್ವಿಟರ್ನಲ್ಲಿ ಕುಮಾರಸ್ವಾಮಿ ಅವರು ಕಿಡಿಕಾರಿದ್ದಾರೆ ರೈತರ ಬದುಕಿನ ವಿಚಾರದಲ್ಲಿ ಚೆಲ್ಲಾಟ ಸರಣಿ ಟ್ವೀಟ್ ಮಾಡೋದರ ಜೊತೆಗೆ ಬಿಡದಿಯಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿದ ಎಚ್ಡಿಕೆ ರೈತರ ಬದುಕಿನ ವಿಚಾರದಲ್ಲಿ ಬಿಜೆಪಿ ಸರ್ಕಾರ ಚೆಲ್ಲಾಟ ವಾಡ್ತಾ ಇದೆ ಅಂತ ವಾಗ್ದಾಳಿ ನಡೆಸಿದ್ರು ನಂದಿನಿ ಬ್ರ್ಯಾಂಡ್ ಅಮೂಲ್ ಗಿಂತ ಕಮ್ಮಿ ಇಲ್ಲ ಬೇಕಾದ್ರೆ ಬಹಿರಂಗ ಚರ್ಚೆಗೆ ನಾನು ಸಿದ್ಧನಿದ್ದೇನೆ ಅಂತ ಸರ್ಕಾರಕ್ಕೆ ದಳಪತಿ ಸವಾಲು ಹಾಕಿದ್ರು ನಾವಿಲ್ಲಿ ಹೇಳ್ತಿರೋದು ಹುಡುಗಾಟಿಕೆಗಲ್ಲ ನಾವು ಸ್ವಲ್ಪ ವಿಷಯ ತಿಳ್ಕೊಂಡೆ ಮಾತಾಡಿರೋದು ಅದನ್ನು ಸರಿಪಡಿಸ್ಕೊಳ್ಳಿ ಇಲ್ಲೇ ಇದ್ರೆ ನಮ್ಮ ರೈತರ ಬದುಕು ಏನಾಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ಇದು ಇನ್ನೊಂದು ಗುಜರಾತ್ ಮಾಡಿ ಕೆಎಂಎಫ್ ಮುಚ್ಚಿ ಅಮೂಲ್ ಮಾಡೋಕ್ಕಾಗಲ್ಲ ಕಷ್ಟಪಟ್ಟು ಬೆಳೆಸಿರ್ತಕ್ಕಂಥ ಸಂಸ್ಥೆ ಇದು ಇಲ್ಲಿ ರಾಜಕೀಯಕ್ಕೆ ಮಾತಾಡ್ತಾ ಇಲ್ಲ ಇದು ಏನು ಡ್ಯಾಮೇಜ್ ಆಗಿದೆ ಅದಕ್ಕೋಸ್ಕರ ಹೇಳ್ತಾ ಇದ್ದೇವೆ ಇದರಿಂದ ಓಟ್ ಹಾಕಿಸ್ಕೋಬೇಕಾ ನಾವು ನಮ್ಮ ರೈತರ ಬದುಕಿನ ವಿಷಯದಲ್ಲಿ ಇವತ್ತು ಚೆಲ್ಲಾಟ ಆಡ್ತಿರೋದಕ್ಕೆ ಹೇಳಿದ್ದೇವೆ ಓಪನ್ ಡಿಸ್ಕಷನ್ ತಯಾರಾಗಿದ್ದೇವೆ ಬಂದರೆ ಏನು ಮಾಡಿದೆ ಏನು ನಡೀತಿದೆ ಏನು ಡ್ಯಾಮೇಜ್ ಆಗಿದೆ ಈಗ ಚರ್ಚೆ ಮಾಡಬೇಕು ಅಂದ್ರೆ ಮಾಡೋಣಂತೆ ಅವರು ಎಲ್ಲ ಎಲ್ಲ ತಗೊಂಡೋಗಿ ಅಲ್ಲಿ ಅವರು ಕಾಲು ಕಂಡಿಡ ಕೊಟ್ಟವರೆ ಇವತ್ತು ಗುಜರಾತ್ನ ನಾಯಕರನ್ನು ಮೆಚ್ಚಿಸ್ತೇ ಕೊಟ್ಟಿರ್ತಕ್ಕಂಥವ್ರು ಇವರು ಇವರು ಕನ್ನಡಿಗರ ಪರವಾಗಿ ಅವರು ಗುಜರಾತ್ನ ಪರವಾಗಿದ್ದಾರೆ ಅವರು ಓಪನ್ ಡಿಬೇಟಿಗೆ ತಯಾರಾಗಿದ್ದಾರೆ ಏನು ನಡೀತಿದೆ ಅಂತ ಕೆಎಂಎಫ್ ಮತ್ತು ರೈತರ ಕುತ್ತಿಗೆಗೆ ಕುಣಿಕೆ ಬಿಗಿಯುತ್ತಿರುವ ಅಮೂಲ್ ವಿರುದ್ಧ ಕನ್ನಡಿಗರು ಸಿಡಿದೇಳಬೇಕು ಅಂತ ಎಚ್ಡಿ ಕುಮಾರಸ್ವಾಮಿ ಅವರು ಕರೆ ಕೊಟ್ಟಿದ್ದಾರೆ ನಮ್ಮ ಜನತೆ ಗ್ರಾಹಕರು ನಂದಿನಿ ಉತ್ಪನ್ನಗಳನ್ನಷ್ಟೇ ಆದ್ಯತೆಯ ಮೇರೆಗೆ ಬಳಸಿ ರಾಜ್ಯದ ರೈತರ ಬದುಕನ್ನು ಕಾಪಾಡಬೇಕು ಅಂತ ಎಚ್ಡಿಕೆ ರಾಜ್ಯದ ಜನರಲ್ಲಿ ಮನವಿ ಮಾಡಿದ್ದಾರೆ ಕಸ್ತೂರಿ ನ್ಯೂಸ್ 24 ಬೆಂಗಳೂರು